ಎಸ್ ಕಿಲ್ಲರ್ ಬೋರ್ವೆಲ್ ಮುಚ್ಚಿ ಈ ಅಭಿಯಾನ ಸಮಯ ನ್ಯೂಸ್ನನ್ನೇ ಆರಂಭ ಮಾಡಿತು ಇವತ್ತು ರಾಜ್ಯಾದ್ಯಂತ ಎಲ್ಲ ಜನ ಕೂಡ ಸ್ವಯಂ ಪ್ರೇರಿತರಾಗಿ ಅದನ್ನು ಮುಚ್ಚುವಂಥ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ ನಾವು ಎಲ್ಲ ಸಂಘಟನೆಗಳಿಗೂ ಹೇಳಿದ್ವಿ ಅದು ಯಾವುದೇ ಸಂಘಟನೆ ಆಗಿರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ಅನೇಕ ಸಂಘಟನೆಗಳು ನಮ್ಮ ಕರ್ನಾಟಕದಲ್ಲಿದೆ ಎಲ್ಲ ವಿಚಾರದಲ್ಲೂ ಜಲ ನೆಲ ಈ ವಿಚಾರದಲ್ಲಿ ನೀವು ಪ್ರತಿಭಟನೆಗಳನ್ನು ಮಾಡ್ತೀರಿ ಹೋರಾಟ ಮಾಡ್ತೀರಿ ನಿಜ ಆದರೆ ಇವತ್ತು ಬೋರ್ವೆಲ್ಗೆ ಬೀಳುವಂಥ ಒಂದು ಮಗು ಇದೆಯಲ್ಲ ಅದು ಕನ್ನಡಿಗ ಅವನನ್ನು ಕಾಯುವಂಥ ಪ್ರಯತ್ನಗಳು ಕೂಡ ಕನ್ನಡ ಪರ ಸಂಘಟನೆಗಳಿಂದ ಆಗಬೇಕು ಆದರೆ ಇವತ್ತು ನಾನು ಜಯ ಕರ್ನಾಟಕ ಸಂಘಟನೆಯನ್ನು ಅಭಿನಂದಿಸ್ತೀನಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಮುತ್ತಪ್ಪ ಅಯ್ಯ ಅವರನ್ನು ಕೂಡ ಅಭಿನಂದಿಸ್ತೀನಿ ಯಾಕಂತಂದರೆ ಅವರೊಂದು ಮಾತನ್ನು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ಮೊದಲು ಒಂದು ಕಾ ಒಂದು ಶಾಖೆ ಓಪನ್ ಆಗುವಾಗ ದೊಡ್ಡ ಮನೋರಂಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಾವು ಆದ್ದರಿಂದ ಏನು ಲಾಭ ಆಗತ್ತೆ ಅದನ್ನು ಮಾಡೋದು ನಿಲ್ಲಿಸಿ ದಯವಿಟ್ಟು ಈ ರೀತಿ ಜನಸಾಮಾನ್ಯರಿಗೆ ನೆರವಾಗುವಂಥ ಕೆಲಸವನ್ನು ಮಾಡಿ ಅನ್ನುವಂಥದ್ದು ಚಂದ್ರಪ್ಪ ಅವರು ಕೂಡ ಆ ಮಾತನ್ನು ಹೇಳಿದರು ಹಾಗೆಯೇ ಆಲ್ರೆಡಿ ಜಯ ಕರ್ನಾಟಕ ಸಂಘಟನೆ ಮುಂದೆ ಬಂದಿದೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇಂಥ ಓಪನ್ ಬೋರ್ವೆಲ್ಗಳಿದೆ ನಿಮಗೆ ಅದನ್ನು ಮುಚ್ಚೋಕ್ಕಾಗೋದಿಲ್ಲ ಅಂತಂದರೆ ನಾವು ಬರ್ತೀವಿ ನಮ್ಮಲ್ಲಿ ಐನೂರೈವತ್ತು ಶಾಖೆ ಇದೆ ಐವತ್ತೈದು ಸಾವಿರ ಯುವಕರ ದಂಡಿದೆ ನಾವು ಹದಿನೈದು ನಿಮಿಷ ಕೆಲಸ ಮಾಡಿದರೆ ಬೆಂಗಳೂರಿನಲ್ಲಿರುವ ಎಲ್ಲ ಇಂಥ ಮೃತ್ಯುಕೂಪ ಬೋರ್ವೆಲ್ಗಳನ್ನು ಮುಚ್ಚಬಹುದು ಅನ್ನುವಂಥದ್ದು ಎಸ್ ಮೇಡಮ್ ನೀವು ಬೋರ್ವೆಲ್ ವಿಚಾರದಲ್ಲಿ ಮಾತಾಡ್ತಾ ಇದ್ರಿ ನಿಜ ಈಗ ಸುತ್ತೋಲೆಗಳನ್ನು ಹೊರಡಿಸಿದೆ ಆಗಸ್ಟ್ ಮೂವತ್ತರೊಳಗಾಗಿ ಒಳಗಾಗಿ ಮುಚ್ಚಬೇಕು ವರದಿ ಕೊಡಬೇಕು ಅಂತೇಳಿ ಸಿ ಯುಗಳಿಗೆ ಆದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರು ಇದರ ಜೊತೆಗೆ ಇಂಥ ಒಂದು ಆಂದೋಲನ ನಾವು ಅಲ್ಲಿಯ ವಿಚಾರವನ್ನ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋಣ ಅಥವಾ ನಮ್ಮಿಂದ ಆಗುವಂಥ ಕೆಲಸ ನಾವು ಮಾಡೋಣ ಇಲ್ಲ ಖಂಡಿತ ಈಗ ನಾನಂತೂ ಕೂಡ ಸಮಯ ಟಿವಿ ಮುಖಾಂತರ ಇಡೀ ರಾಜ್ಯದ ಎಲ್ಲರನ್ನು ಕೂಡ ನಾನು ಕೇಳ್ತೇನೆ ಯಾಕೆ ಅಂತಂದರೆ ಈಗ ನಮ್ಮ ಊರಿನಲ್ಲಿ ನಾವು ಹೋಗೋವಾಗ ನಾನು ಅವಾಗಲೇ ಮಾತಾಡುವಾಗ ಬ್ರೇಕಲ್ಲಿ ಮಾತಾಡುವಾಗ ಹೇಳ್ತಿದ್ದೆ ನಾನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಟ್ಯಾಪಲ್ಲಿ ನೀರು ಬರ್ತಿರ್ತದೆ ಮನುಷ್ಯರೆಲ್ಲ ಹಂಗೆ ಹೋಗ್ತಿರ್ತಾರೆ ಅದನ್ನ ಆಪ್ ಮಾಡಿರಲ್ಲ ಅದೊಂದು ಮಂಗ ಬಂದು ಅದನ್ನ ಆಪ್ ಮಾಡ್ತದೆ ಅಂದ್ರೆ ಮಂಗನಿಗಿರೋಂಥ ಬುದ್ಧಿನೂ ನಮ್ಗಿರಲ್ಲ ಬೀದಿ ಲೈಟ್ ಉರಿತಿರ್ತದೆ ಅಲ್ಲೇ ವಾಕ್ ಮಾಡ್ತಾ ಇರ್ತೀವಿ ಅದನ್ನ ಆಪ್ ಮಾಡಬೇಕು ಅಂದ್ರೆ ಬೀದಿ ಲೈಟ್ ಅಂತಂದ್ರೆ ಅವ್ರ ಮನೆ ಇದೆ ಅದು ಅವ್ರದೇನೋ ಅನ್ನೋಂಥ ರೀತಿ ಅಥವಾ ಇನ್ಯಾರೋ ಬಂದು ಕೆಲಸ ಮಾಡಬೇಕು ಅನ್ನೋಂಥದ್ದಲ್ಲ ಮತ್ತೆ ನಾವು ಈಗ ಎಲ್ಲ ಕಡೆ ಇರ್ತೀವಿ ಬೋರ್ವೆಲ್ ಯಾರೋ ಹಾಕಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅಥವಾ ಮುಚ್ಚಿರಲ್ಲ ಅಥವಾ ಏನೋ ಮಾಡಿದ್ರೆ ಅಂದ್ರೆ ಇದು ಸಮಸ್ಯೆ ಆಗ್ತದೆ ಅಲ್ಲ ಯಾರ ಬೇಕಾದ್ರೆ ನೀವ್ ಹೇಳಿದ್ರಿ ಯಾವ ಜಾತಿ ಯಾವ ಕುಲ ಏನು ಇಲ್ಲ ಅದಕ್ಕೆಲ್ಲ ನಾನು ಎಲ್ಲರನ್ನು ಕೂಡ ಕರ್ಕೊಳ್ತದೆ ಅನ್ನಂತವ್ದು ಸಂಗಾಗಿ ಎಲ್ರಿಗೂ ನಾನು ಹೇಳಂತವ್ದು ಅದನ್ನ ಯಾರೋ ಬರ್ಬೇಕು ಸರ್ಕಾರನೇ ಮಾಡ್ಬೇಕು ಅನ್ನಂತವ್ರ ಅಲ್ಲ ಆದ್ರೆ ಇದು ಮಾಡ್ಬೇಕು ಆದ್ರೆ ಸರ್ಕಾರ ಕೂಡ ನಾನು ಒಂದು ಒಣ ಇದೆ ಯಾಕೆ ಹೇಳ್ತೀನಿ ಇವತ್ತು ಬಂದಿರಂತ ಸರ್ಕಾರದ್ದೇ ಅಂತ ಪ್ರಶ್ನೆ ನಾನು ಹೇಳಂತಹುದು ಇದು ಇವತ್ತೆಲ್ಲ ಮಕ್ಕಳು ಬಿದ್ದು ಸಾಯ್ತಿರೋದು ಹಿಂದೆ ಇಂದ ಕೂಡ ಸಾಕಷ್ಟು ಮಕ್ಕಳು ಸತ್ತಿದ್ದಾರೆ ಅಲ್ಲಿಂದ ಇಲ್ಲಿ ತನಕ ಒಂದು ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಕೂಡ ಪ್ರಯತ್ನ ಮಾಡಿಲ್ಲ ಸರ್ಕಾರದ ತಪ್ಪಿದೆ ಅನ್ನೋದನ್ನ ಹೊಸದಾಗಿ ಯಾರಾದ್ರೂ ಒಂದ್ ಸತ್ತಾಗ ಸರ್ಕುಲರ್ ಗಳು ಹೊರಡ್ಸ್ತಾರೆ ಸತ್ತಾಗ್ ನೋಡುವ ಜೂನ್ ನಲ್ಲಿ ಬಿಜಾಪುರದಲ್ಲಿ ಸತ್ತಾಗ ಒಂದ್ ಸರ್ಕ್ಯುಲರ್ ಬಂತು ಪಂಚಾಯತ್ ನಲ್ಲಿ ಪಂಚಾಯತಿವರು ಏನೇನೆಲ್ಲ ಬೋರ್ವೆಲ್ ಲಾಕ್ಸಾರೋ ಅದೆಲ್ಲ ಮುಚ್ಚಬೇಕು ಅಂತ ಈಗ ಮತ್ತೆ ಒಂದ್ ಸರ್ಕ್ಯುಲರ್ ಬಂದಿದೆ ಆಮೇಲೆ ಪಂಚಾಯತಿನಲ್ಲಿ ಜೂನ್ ನಲ್ಲಿ ಬಿಜಾಪುರ ಘಟನೆ ಆದ್ಮೇಲೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದೊಂದು ಕಮಿಟಿಯನ್ನ ಮಾಡಿದ್ದಾರೆ ಅವತ್ ಮಾಡಿರೋದಷ್ಟೇ ಆ ಕಮಿಟಿ ಅಲ್ಲಿಂದ ಇಲ್ಲಿ ತನಕ ಆ ಕಮಿಟಿ ಎಷ್ಟು ಬೋರ್ವೆಲ್ಗಳು ಮುಚ್ಚಿದೆ ಏನಾಗಿದೆ ಎಷ್ಟು ಪೌರ್ವೆಲ್ ಪತ್ತೆ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇದುವರೆಗೂ ಒಂದು ರಿಪೋರ್ಟ್ ಇಲ್ಲ ಡಿ ಸಿ ಅವರು ಅದರ ಅಧ್ಯಕ್ಷರು ಪಿ ಅವರು ಅದರ ಸದಸ್ಯರುಗಳಾಗಿರ್ತಾರೆ ಯಾವ ಜಿಲ್ಲೆನಲ್ಲೂ ಮಾಹಿತಿ ಇಲ್ಲ ನಮ್ಮ ಅದಕ್ಕೆ ನಾವು ಪದೇ ಪದೇ ಏನ್ ಮಾಡ್ತೀವಿ ಅವನು ಸರಿ ಮಾಡಿಲ್ಲ ಇವನು ಸರಿ ಮಾಡಿಲ್ಲ ಹೊಣೆ ಯಾರು ನಾವು ಪದೇ ಪದೇ ಹಾಕ್ತಿವಿ ಈ ಸಾವಿಗೆ ಹೊಣೆ ಯಾರು ಈ ದರಂಥಕ್ಕೆ ಹೊಣೆ ಯಾರು ಎಸ್ ಹೊಣೆ ಯಾರು ಅಂತ ನಮ್ಗೆ ಗೊತ್ತಿದೆ ಅಧಿಕಾರಿ ವರ್ಗವೇ ಹೊಣೆ ಅದಕ್ಕೆ ಇಲ್ಲ ಅಂತಲ್ಲ ನಾನು ಹೇಳಿದ್ದು ಸರ್ಕಾರವೇ ಹೊಣೆ ಇಲ್ಲ ಅಂತಲ್ಲ ಆದರೆ ನಾನು ಹೇಳಿದ್ನಲ್ವಾ ಇವರನ್ನು ಸರಿದಾರಿಗೆ ತರೋದು ಹೇಗೆ ನಾವು ಸುರೇಶ್ ಕುಮಾರ್ ಅಣ್ಣ ಎಸ್ ಬಹುಶಃ ಮೊಯ್ದಿನ ಭಾವ ಅವರ ಕ್ಷೇತ್ರದಲ್ಲೂ ಕೂಡ ಮಂಗಳೂರಲ್ಲಿ ಕೂಡ ಅವರು ಹೇಳಿದರು ಅಲ್ಲಿ ಕಲ್ಲು ತೆಗೆದ ನಂತರ ಹಣೆ ಕೋರೆ ಆ ಭಾಗದಲ್ಲಿ ಅಲ್ಲೂ ಕೂಡ ಅಂತ ಒಂದು ಕೆಲಸಗಳಾಗಲಿ ಸರ್ ಖಂಡಿತ ಖಂಡಿತವಾಗ್ಲು ಹಾಗೇನೆ ಚಂದ್ರಪ್ಪ ಅವರೇ ನೀವು ಹೇಳಿದ್ರಿ ಐವತ್ತೈದು ಸಾವಿರ ಯುವಕರಿದ್ದಾರೆ ಇದ್ದಾರೆ ನಿಮ್ಮಲ್ಲಿ ಐನೂರೈವತ್ತು ಶಾಖೆಗಳಿದೆ ಒಂದು ದೊಡ್ಡ ವಿಚಾರ ಅದು ಯಾವ ರೀತಿ ಈಗ ನಾವಂತೂ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ನಾವು ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೀವಿ ಇದೆ ಅನ್ನುವಂಥದ್ದು ಯಾವ ರೀತಿ ಕೈಗೊಳ್ತೀರಿ ಸರ್ ಯಾವ ಒಂದು ಪ್ಲಾನ್ ಹಾಕೊಂಡಿದ್ದೀರಿ ಈ ಒಂದು ಕೊಳವೆ ಬಾವುಗಳನ್ನು ಮುಚ್ಚು ಮುಚ್ಚುವುದರಲ್ಲಿ ಜಯ ಕರ್ನಾಟಕದ ಪಾತ್ರದ ಬಗ್ಗೆ ಜೈ ಕರ್ನಾಟಕ ಸಂಘಟನೆ ಈಗಾಗಲೇ ನಾವು ಒಂದು ತೀರ್ಮಾನ ಮಾಡಿದಾಗೆ ಬರೀ ನಮ್ಮ ಸ ಏನು ಕನ್ನಡಪರ ಸಂಘಟನೆಗಳು ಬರೀ ಕನ್ನಡಕ್ಕೋಸ್ಕರ ಕನ್ನಡ ನಾಡಿಗೋಸ್ಕರ ಹೋರಾಟ ಮಾಡುವುದರ ಜೊತೆಯಲ್ಲಿ ಇಂಥ ಅನ್ಯಾಯ ಆದಾಗ ಅದಕ್ಕೆ ನಾವು ಸ್ಪಂದಿಸಿದಾಗ ಮಾತ್ರ ನಮ್ಮ ಸಂಘಟನೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅದು ನಮಗೆ ಮುಖ್ಯ ಉದ್ದೇಶ ಇವತ್ತೇನಾಗಿದೆ ನಾವು ಕನ್ನಡ ಪರ ಹೋರಾಟವನ್ನು ಮಾಡಿದ್ವಿ ಮತ್ತೆ ಕಾವೇರಿ ಹೋರಾಟ ಬಂದಾಗ ನಾವು ಹೋರಾಟ ಕನ್ನಡಪರ ಹೋರಾಟಗಳೆಲ್ಲ ಬಂದು ಹೋರಾಟಗಳು ಮಾಡ್ತೀವಿ ಜಯ ಕರ್ನಾಟಕ ಸಂಘಟನೆ ಕೋಲಾರದಲ್ಲಿ ಕೋಲಾರದಲ್ಲಿ ಕೂಡ ರೇಪ್ ವಿಚಾರದಲ್ಲಿ ಜಯ ಕರ್ನಾಟಕ ಸಂಘಟನೆ ಪಾತ್ರ ನಾವು ಹೋರಾಟಗಳು ನಾವು ಎಷ್ಟೇ ಮಾಡಿದ್ರೂ ಪರವಾಗಿಲ್ಲ ಒಂದು ಈ ಥರ ಬೆಂಗಳೂರು ನಗರದಲ್ಲಿ ಇರುವಂಥ ಏನು ಬೋರ್ವೆಲ್ಗಳು ಯಾವ ಥರ ಮುಚ್ಚಬೇಕು ಅನ್ನೋದು ನಾವು ಮನಸ್ಸು ತಗೊಂಡು ಅದು ಮುಚ್ಚಿದಾಗ ಮಾತ್ರ ಹಲವು ಹೋರಾಟಗಳಿಗೆ ಅದು ಆಗುತ್ತೆ ಚಂದ್ರಪ್ಪ ಅವರೇ ಒಂದು ಮಾತು ಹೇಳ್ತೀನಿ ನಾನು ಕನ್ನಡಪರ ಸಂಘಟನೆಗಳು ಅಥವಾ ಜಯ ಕರ್ನಾಟಕ ಸಂಘಟನೆ ನೀವು ಎಷ್ಟೇ ಹೋರಾಟಗಳನ್ನು ಮಾಡ್ಬೋದು ಕನ್ನಡ ನೆಲ ಜಲಕ್ಕಾಗಿ ನಿಜ ಮಾಡಬೇಕಾಗತ್ತೆ ಆದರೆ ಒಂದು ಜೀವ ಉಳಿಸುವಂಥ ಕೆಲಸವನ್ನು ಯಾವ ಸಂಘಟನೆಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಾವು ಈ ಥರ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ನಮ್ಮ ಶಾಸಕರಲ್ಲಿ ನಾನು ಜಯ ಕರ್ನಾಟಕ ಸಂಘಟನೆಯಿಂದ ಅವ್ನು ಮನವಿ ಮಾಡ್ಕೊಳ್ತಾ ಇದ್ದೆ ಏನು ಈಗ ಈ ಬಾಲಕ ಅಯ್ಯೋ ಒಂದು ಮಗುಗೆ ಈ ಥರ ಆಗಿರೋವಾಗ ಮೇಡಮ್ ಅವ್ರು ಹೇಳಿದಾಗೆ ಇವಾಗ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇದ್ದಾರೆ ದಯವಿಟ್ಟು ಇದನ್ನು ಕಾನೂನು ರೀತಿ ಯಾವ ರೀತಿ ನೀವು ಈಗ ಮೂವತ್ತೊಂದನೇ ತಾರೀಕರೆಗೂ ಗಡುವು ಕೊಟ್ಟಿದ್ದಾರೆ ಬೋರ್ವೆಲ್ಗಳು ಎಷ್ಟಿದೆ ಅದೆಲ್ಲ ಈ ಥರ ಆಗಿರೋನೆಲ್ಲ ಮುಚ್ಚಬೇಕು ಅಂದ್ಬಿಟ್ಟು ದಯವಿಟ್ಟು ಯಾವುದಾದ್ರು ಮಗು ಸೊತ್ತಾಗ ಇಲ್ಲ ಈ ಥರ ಆದಾಗ ಮಾತ್ರ ಸರ್ಕಾರ ಎಚ್ಚೆತ್ಕೊಳ್ಳೋದು ತಪ್ಪು ಅಂದ್ರೆ ನಾವು ಒಂದು ಈ ಮಾತನ್ನ ಹೇಳ್ಬೋದು ಏನು ಸರ್ಕಾರ ಮಾಡಿದ್ರು ಶಾಸಕರು ಶಾಸಕರು ಕೂಡ ಒಂದು ರೀತಿಯಲ್ಲಿ ಇಂತಹ ಸಂದರ್ಭದಲ್ಲಿ ಈಗ ನಾವ್ ಹೇಗೆ ಮೀಡಿಯಾ ಒಂದು ಮಾತನ್ನ ಹೇಳ್ತೇನೆ ನೀವು ಮುಖ್ಯಮಂತ್ರಿಯವರು ಇದರ ಬಗ್ಗೆ ವಿಶೇಷವಾಗಿ ಅಧಿಕಾರಿಗಳನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಆದೇಶವನ್ನು ಮಾಡಿದ್ದಾರೆ ಖಂಡಿತವಾಗಿ ಈಗ ಕೊಪ್ಪಳ ಸಿಇಒ ಕೃಷ್ಣ ಉದುಪುಡಿಯವರು ಕೃಷ್ಣ ಉದುಪುಡಿಯವರು ನಮಸ್ತೆ ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಸಮಯ ಟಿವಿಯಿಂದ ನಮಸ್ಕಾರ ಶೆಟ್ಟಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಸರ್ ಎಸ್ ಸರ್ ಜನಸಾಮಾನ್ಯರು ಕೂಡ ಬರಬೇಕು ಕೇವಲ ಅಧಿಕಾರಿಗಳನ್ನ ಮಾತ್ರ ಕಾಯ್ತಾ ಇರಬಾರ್ದು ಕಾಯ್ತಾ ಇರಬಾರ್ದು ಕೇವಲ ಅಧಿಕಾರಿಗಳೇ ಬಂದು ಔಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರು ಕೂಡ ಅಧಿಕಾರಿಗಳಿಗೆ ತಿಳಿಸಿ ಸಾಧ್ಯವಾದ್ರೆ ನೀವೇ ಅದನ್ನು ಬಹುಶಃ ಕೊಪ್ಪಳದಲ್ಲೂ ಕೂಡ ಬಗ್ಗೆ ಒಂದು ಆಂದೋಲನ ಸೃಷ್ಟಿ ಆಗ್ತಾ ಇದೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಇಲ್ಲ ನಾವು ಮೊನ್ನೆ ಬಾಗಲಕೋಟ್ ಇನ್ಸಿಡೆಂಟ್ ಆದ್ಮೇಲೆ ಅದರ ಬಗ್ಗೆ ಎಲ್ಲ ಪೂರ್ತಿಯಾಗಿ ಪರಿಶೀಲನೆ ಜಿಲ್ಲಾಡಳಿತ ನಾವು ಎಲ್ಲರೂ ಕುಡ್ಕೊಂಡು ಮಾಡಿದಾಗ ನಮಗೆ ಎರಡ್ ಸಾವಿರದ ನಾಕ್ನೂರ ಆರ್ನೂರದ ನಲವತ್ತೆಂಟು ಅನುಪಯುಕ್ತ ಬಾವಿಗಳಿದ್ದು ಅನುಪಯುಕ್ತ ಅಂತಂದ್ರೆ ನೀರ್ ಬಟ್ ಅದ್ ಕ್ಯಾಪ್ ಹಾಕಿದ್ದು ಇತ್ತು ಬಟ್ ನಾವು ರಿಸ್ತು ಉಳಿದ್ ಬೇಡ ಆ ಕ್ಯಾಪ್ ತೆಗೆದ್ಬಿಟ್ಟು ಎಲ್ಲಾನು ಮುಚ್ಚಬೇಕು ಅಂತ ಹೇಳಿ ಇದನ್ ಮಾಡಿದಾಗ ಅದ್ರಲ್ಲಿ ನಾವೇನು ಹ್ಯಾಂಡ್ ಪಂಪ್ ಇದ್ದುದನ್ನ ಹಾಗೆ ಬಿಟ್ಬಿಟ್ಟು ಒಂದ್ ಎರಡ್ ಸಾವಿರದ ಹತ್ತು ಓಪನ್ ಏನ್ ಬರೀ ಕ್ಯಾಪ್ ಹಾಕಿರ್ತಾರಲ್ಲ ಅಂತವು ಆರ್ನೂರ ಮೂವತ್ತೆಂಟು ನಮ್ಮಲ್ಲಿ ಇದ್ದು ನಮ್ ಜಿಲ್ಲೆಯಲ್ಲಿ ಆರೊಂದ್ ಮೂವತ್ತೆಂಟರಲ್ಲಿ ನಾವು ಈಗಾಗಲೇ ಇನ್ನು ಉಳಿದದ್ದು ಒಂದೊಂದು ಐವತ್ತಾರು ಬಟ್ ನಮ್ಗೆ ಯಾಕೆ ಇದಾಗ್ತಾ ಇದೆ ಅಂದ್ರೆ ನಾವು ಅದನ್ನ ಇಂಗು ಬಾವಿ ಅಂತ ಮಾಡ್ತಾ ಇದೀವಿ ಇಂಗು ಬಾವಿ ಅಂದ್ರೆ ಅದಕ್ಕಲ್ಲಿ ಫಾರ್ಟಿ ಎಂ ಎಂ ಅಂಡ್ ಟ್ವೆಂಟಿ ಎಮ್ ಎಂ ಮೆಟಲ್ ಬೆಲ್ಲಿ ಕಲ್ ಹಾಕಿದ್ವಿ ಐ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಪ್ರೂವ್ ಮಾಡ್ಕೊಂಡು ಅದ್ರ ಅದಕ್ಕೆ ಜಿ ಪಿ ಎಸ್ ತಗೊಂಡು ಅದ್ರ ಸುತ್ತಲ ಕಟ್ಟೆ ಕಟ್ಟಿ ಅದಕ್ಕೆ ಬೋರ್ಡ್ ಹಾಕೋದು ದಿಸ್ ಇಸ್ ಇಂಗು ಬಾವಿ ಅಂತೇಳಿ ಅದು ಪೂರ್ತಿ ಮುಚ್ಚಿರ್ತದೆ ಹಂಗೆ ನಾವು ಇನ್ನು ಉಳಿದಿರಿ ಯು ಮುಚ್ಚಿಬಿಟ್ಟಿದೀವಿ ಬಹಳ ಖುಷಿ ಆಯ್ತು ಕೃಷ್ಣ ಉದ್ಪುಡಿ ಅವರೇ ನೀವು ಆ ಒಂದು ಅಂಕಿಅಂಶಗಳನ್ನ ಕೊಟ್ಟಾಗ ಬಟ್ ನನ್ನ ಒಂದು ರಿಕ್ವೆಸ್ಟ್ ಸರ್ ನಿಮ್ಮಲ್ಲಿ ವಿನಂತಿ ಅಂತ ತಿಳ್ಕೊಳ್ಳಿ ಈಗ ನಾನು ಈಗ ಇನ್ನೊಂದು ಹೇಳ್ತೀನಿ ಇವಾಗ ನಾನು ಪಬ್ಲಿಕ್ ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮ್ ಜನಕ್ಕೆ ಹೇಳಿದೀವಿ ಎಲ್ಲ ಮಾಡಿದೀವಿ ಆಯ್ತು ಇಪ್ಪತ್ ನಮಗೆ ಸರ್ಕಾರ ಮೂವತ್ತನೇ ತಾರೀಕಿನವರೆಗೆ ಇದನ್ನು ಕೊಟ್ಟಿದೆ ಗಡುವು ಇಪ್ಪತ್ತನೇ ತಾರೀಕಿನವರೆಗೆ ನಮ್ಮವರಿಗೆ ಗಡುವು ಕೊಟ್ಬಿಟ್ಟು ಎಲ್ಲಾನೂ ಈ ರೀತಿ ಮಾಡಿ ಹಿಂಗು ಬಾವಿ ಮಾಡಿ ಮುಚ್ಚಬೇಕು ಮತ್ತು ಅದಕ್ಕೆ ಜಿಪಿಎಸ್ ಮತ್ತು ಬೋರ್ಡ್ ಹಾಕಿ ಇಡ್ಬೇಕು ಅಂತ ಹೇಳಿದೀವಿ ನಾವು ಹದಿನೈದು ಮೊದಲು ಮುಗಿಸಬೇಕು ಆಮೇಲೆ ಅದ್ರ ಮೇಲೆ ಯಾರಾದ್ರೂ ಪಬ್ಲಿಕ್ ಕಂಡ್ರೆ ಅವರಿಗೆ ನಾನು ಬಹುಮಾನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀವಿ ಬ್ಯೂಟಿಫಲ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ವೆರಿ ಮಚ್ ನೋಡಿ ಸರ್ ಯಾವ ರೀತಿ ಅಧಿಕಾರಿಗಳು ಕೂಡ ಮನಸ್ಸಿರುತ್ತೆ ಇಂಥ ಒಂದು ಚಾಲೆಂಜಿಂಗ್ ಮನೋಭಾವ ಇಚ್ಛಾಶಕ್ತಿ ಬಂದ್ರೆ ಇನ್ಕ್ಲೂಡಿಂಗ್ ಆಲ್ ನೀವು ಶಾಸಕರು ಕೂಡ ನಿಮ್ಮ ಜವಾಬ್ದಾರಿಗಳು ಕೂಡ ಸಾಕಷ್ಟು ಇರುತ್ತೆ ಯಾಕಂದ್ರೆ ಅಧಿಕಾರಿಗಳನ್ನ ಪ್ರೇರೇಪಿಸುವಂಥದ್ದು ಜನರನ್ನ ಪ್ರೇರೇಪಿಸುವಂಥದ್ದು ಈಗ ನಿಮ್ಮ ಹತ್ರ ಒಂದು ಅಧಿಕಾರ ಇರುತ್ತೆ ಸರ್ ಮಾಧ್ಯಮದಲ್ಲಿ ಅದಕ್ಕೆ ಆದ ಒಂದು ಶಕ್ತಿ ಇರುತ್ತೆ ಒಂದು ಸಂಘಟನೆಗಳಿಗೆ ಅದಕ್ಕೆ ಆದಂತ ಶಕ್ತಿ ಇರುತ್ತೆ ಎಲ್ಲವೂ ಸೇರಿದಾಗ ಈಗ ನೀವೇ ಒಂದು ಒಂದು ಉದಾಹರಣೆ ನಾನು ಕೇಳ್ತೀನಿ ಈಗ ಮಂಗಳೂರಲ್ಲಿ ನೀವು ಕೋರೆಗಳಲ್ಲಿ ವಿಚಾರ ಹೇಳಿದ್ರಿ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್ ನೀವು ಅಲ್ಲ ಇದರ ಇದರ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಸ್ಪಂದಿಸಿ ಅವರತ್ರ ಹತ್ರ ಕಟ್ಟುನಿಟ್ಟಿನ ಆದೇಶವನ್ನು ಒಂದು ಈಗಾಗಲೇ ಹೊರಡಿಸಿದ್ದಾರೆ ಅವರು ಹಾಗೂ ಇದರ ಬಗ್ಗೆ ಸಾಧಕ ಬಾಧಕಗಳ ಒಂದು ಇದನ್ನ ಒಂದು ತಂಡವನ್ನು ರಚಿಸಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಇದೆ ಅದು ಬಹುಶಃ ಒಂದು ಪಾಯಿಂಟ್ ಅನ್ನು ಹೇಳಿದೇನೆ ಕೆಲವರು ಅನೇಕ ವರ್ಷಗಳ ಮುಂಚೆ ಕೋರೆನ್ ಮಾಡಿದ್ದಾರೆ ಆ ಜಾಗ ಈಗ ಸರ್ಕಾರಕ್ಕೂ ಇಲ್ಲ ಖಾಸಗಿಯವರಿಗೂ ಖಾಸಗಿಯವರು ಅದನ್ನ ಮಾಡಿ ಮಾಡುವಂತ ಸ್ಥಿತಿಯಲ್ಲಿಲ್ಲ ಬಹಳ ಬಡದ ನಾವು ನಾವೊಂದು ಅದೇ ಒಂದು ಹೇಳಿದ್ದೇವೆ ಅಕಸ್ಮಾತ್ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಅಂತ ಕೋರೆಗಳಿದ್ದಾರೆ ಸರ್ಕಾರದ ಲೆಕ್ಕದಿಂದ ಅದನ್ನು ಮಾಡಿಕೊಂಡು ಸರ್ಕಾರದ ವಶಕ್ಕೆ ಆ ಭೂಮಿಯನ್ನು ತೆಗೆದುಕೊಳ್ಳಿ ಸುಮ್ಮನೆ ಅವರು ಮಾಡುದಿಲ್ಲ ಇವರು ಮಾಡುದಿಲ್ಲ ಅಂತ ಹೇಳಿ ಆ ಜಾಗೆ ಅವ್ರಿಗೆ ದುಡ್ಡಿಲ್ಲ ಅಂತ ಹೇಳಿ ಅದನ್ನು ಹಂಗೆ ಬಿಟ್ಟು ಬಿಡೋದಕ್ಕಿಂತಲೂ ಸರ್ಕಾರ ಅದನ್ನು ವಶಕ್ಕೆ ಅದನ್ನು ಲೆವೆಲ್ ಮಾಡಿ ಸರ್ಕಾರದ ವಶವನ್ನು ತೆಗೆಯುವಂತ ಒಂದು ಕೆಲಸ ಆಡಬೇಕು ಅಂತ ಹೇಳುವ ಹೌದೌದು ಆ ಟೈಪ್ ಅಲ್ಲಿ ಮಾಡಬಹುದು ಇಂತಹ ವಿಷಯಗಳನ್ನು ಮಾಡಿದರೆ ಗಮನ ಗಮನ ಮಾಡಿದರೆ ಇಂತಹ ಜೂಗಳನ್ನು ನೋಡಿದ ಈಗ ನೇರ ಪ್ರಸಾರದಲ್ಲಿ ಬೀಳಗಿ ಎಂಎಲ್ ಎ ಜೆ ಟಿ ಪಾಟೀಲ್ ಅವರು ಅಲ್ಲಿಗೆ ಭೇಟಿ ಕೊಟ್ಟಿರುವಂತ ಒಂದು ದೃಶ್ಯಾವಳಿಗಳನ್ನು ನೋಡೋಣ ಬೀಳಗಿ ಎಲ್ ಎ ಅವರಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಾಸಕರೇ ನಮ್ಮ ಜೊತೆ ಇಲ್ಲಿ ಈಗ ಮಂಗಳೂರಿನ ಮೊಯ್ದಿನ ಬಾವಾ ಶಾಸಕರು ಕೂಡ ಇದ್ದಾರೆ ನಮ್ಮ ಒಂದು ಇವತ್ತಿನ ಈ ಬಾರಿಯ ಒಂದು ಅಭಿಯಾನ ಏನಿತ್ತು ಅಂತಂದ್ರೆ ಸರ್ ಕೊಳವೆ ಬಾವಿಗಳಿಗೆ ಮಕ್ಕಳು ಬಿದ್ದ ನಂತರ ಏನು ಮಾಡಬೇಕು ಎತ್ತ ಮಾಡಬೇಕು ಕಾರ್ಯಾಚರಣೆ ಎಲ್ಲವೂ ನಡೆಯುತ್ತೆ ಆದರೆ ನಾವು ನಿನ್ನೆ ಒಂದು ವಿಚಾರಕ್ಕೆ ಕರೆ ಕೊಟ್ವಿ ಅಧಿಕಾರಿಗಳನ್ನು ಕಾಯ್ತಾ ಕೂತ್ಕೊಳ್ಳೋದು ಸರ್ಕಾರ ಆದೇಶ ಯಾವಾಗ ಕೊಡೋದೆ ಅದನ್ನು ಕಾಯ್ತಾ ಕೂತ್ಕೊಳ್ಳೋದ್ರ ಬದಲಾಗಿ ನಾವೆಲ್ಲ ಇಂತಹ ಓಪನ್ ಕೊಳವೆ ಬಾವಿಗಳನ್ನು ನೋಡ್ತೀವೋ ನಾವೇ ಸೇರಿಬಿಟ್ಟು ಮುಚ್ಚಿಬಿಡೋದು ಈ ಅಭಿಯಾನದ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಓಕೆ ಅವರು ಲೈನ್ ಕಟ್ ಆಗಿದೆ ಇದರ ಜೊತೆಗೆ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಬಯಸ್ತೀನಿ ಈಗಾಗಲೇ ನನಗೊಂದು ಮೆಸೇಜ್ ಬಂತು ಇದು ಎಸ್ ಜಯ ಕರ್ನಾಟಕ ಬೆಂಗಳೂರು ಶಾಖೆಯ ಬೆಂಗಳೂರು ಜಯ ಕರ್ನಾಟಕ ಕಾರ್ಯಾಧ್ಯಕ್ಷರಾಗಿರುವಂಥ ಶೆಟ್ಟಿ ಶೆಟ್ಟಿಯವರು ಒಂದು ಮೆಸೇಜ್ ಕಳಿಸಿದ್ದಾರೆ ಅದೇನಂತಂದರೆ ಐವತ್ತು ಶಾಖೆಗಳು ಜಯ ಕರ್ನಾಟಕದ ಐವತ್ತು ಶಾಖೆಗಳೇನಿದೆ ಆ ಶಾಖೆಗಳ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏರಿಯಾದಲ್ಲಿ ಒಂದು ಸರ್ವೆಯನ್ನು ಮಾಡಿ ಎಲ್ಲಿ ಇಂತಹ ಮೃತ್ಯುಕೋಪವಾಗಿರುವಂಥ ಬೋರ್ವೆಲ್ಗಳಿದೆ ಅವುಗಳನ್ನು ಪತ್ತೆಹಚ್ಚಿ ಅದನ್ನು ಯಾವುದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜನರಿಗೆ ಅಥವಾ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮೃತ್ಯುಕೂಪವಾಗದ ಹಾಗೆ ಅದನ್ನು ಮುಚ್ಚಿಸುವಂಥ ಕೆಲಸವನ್ನು ಆರಂಭಿಸಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಅವರು ಆದಷ್ಟು ಬೇಗ ಕೆಲರು ಕೈಗೊಳ್ಳಿ ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾಳೆಯಿಂದಲೂ ನಿಮ್ಮ ಕ ಕೆಲಸ ಆರಂಭ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ ಈಗ ಎಮ್ ಎಲ್ ಎ ಬೆಳಗ್ಗೆ ಎಮ್ ಎಲ್ ಎ ನಮ್ಮದು ನಮ್ಮ ಜೊತೆ ಜೆ ಟಿ ಪಾಟೀಲ್ ಅವರ ಮುಂದಿಗೆ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ ಜಿ ಟಿ ಪಾಟೀಲ್ರೇ ನಾವು ಒಂದು ಅಭಿಯಾನವನ್ನು ಕೈಗೊಂಡ್ವಿ ಸರ್ ಏನು ಅಂತಂದರೆ ಆಲ್ರೆಡಿ ಎಲ್ಲ ಈ ಕೊಳವೆ ಬಾವಿಗಳಿಗೆ ಬಿದ್ದ ನಂತರ ನಾವು ಎಚ್ಚೆತ್ತುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಲ್ಲೆಲ್ಲ ಕೊಳವೆ ಬಾವಿಗಳಿದೆ ಅಧಿಕಾರಿಗಳನ್ನು ಕಾಯೋದು ಬೇಡ ಯಾರನ್ನು ಕಾಯೋದು ಬೇಡ ನಮಗೇನು ಕಾಣುತ್ತೆ ನಮ್ಮ ಊರವರೇ ಸೇರಿಕೊಂಡು ನಾಲ್ಕೈದು ಜನ ಸೇರಿ ಅದನ್ನು ಮುಚ್ಚುವಂಥ ಒಂದು ಪ್ರಯತ್ನ ಒಂದು ಅಭಿಯಾನ ಅಂತ ಅನ್ನುವಂಥದ್ದು ನಿನ್ನೆ ಐವತ್ತ ಮೂರು ಕೊಳವೆ ಬಾವಿಗಳು ಈ ಅಭಿಯಾನದ ನಂತರ ಮುಚ್ಚಲಾಯಿತು ಜನ ಸ್ವಯಂ ಪ್ರೇರಿತರಾಗಿ ಇವತ್ತು ನೂರಕ್ಕಿಂತಲೂ ಹೆಚ್ಚು ಜನ ಹೆಚ್ಚು ಕೊಳವೆ ಬಾವಿಗಳನ್ನು ಮುಚ್ಚಲಾಗಿದೆ ಇಂಥ ಒಂದು ಆಂದೋಲನ ಅಭಿಯಾನದ ಬಗ್ಗೆ ಏನು ಹೇಳ್ತೀರಿ ಸರ್ ಹ್ಞೂ ಒಳ್ಳೆಯ ವಿಚಾರ ಹಲೋ ಹೇಳಿ ಸರ್ ಹೇಳಿ ಸರ್ ಹಲೋ ಹೇಳಿ ಸರ್ ಕೇಳ್ತಾ ಇದೆ ಅಲ್ರಿ ಹಾ ಕೇಳ್ತಾ ಇದೆ ಇದು ಒಳ್ಳೆ ವಿಚಾರ ಒಳ್ಳೆ ವಿಚಾರ ಸಾರ್ವಜನಿಕರಲ್ಲಿ ಈ ಭಾವನೆ ಬಂದು ಬರೀ ಒಂದು ಕೊಳೆ ಬಾಯಿ ಮುಚ್ಚುವುದಷ್ಟೇ ಅಲ್ಲ ಪ್ರತಿಯೊಂದರ ಬಗ್ಗೆ ಕಾಳಜಿ ವಹಿಸಿದ್ರೆ ಸರ್ಕಾರದ ಕೆಲಸನೂ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮ ಜವಾಬ್ದಾರಿ ಸಹಿತ ಹೆಚ್ಚಾಗುತ್ತೆ ನಾವು ಸಹಿತ ಆಡಳಿತದಲ್ಲಿ ಪಾಲ್ಗೊಳ್ಳುವಂಥ ಒಂದು ಉತ್ಸುಕತೆ ಇರುತ್ತೆ ಕಾರಣ ಏನಂದ್ರೆ ಈಗ ಸಾರ್ವಜನಿಕ ಶೌಚಾಲಯಗಳನ್ನ ಹಿಡ್ಕೊಂಡು ಬಯಲು ಶೌಚಾಲಯ ಹಿಡ್ಕೊಂಡು ಅನೇಕ ರೀತಿಯ ಕುಂದು ಕೊರತೆ ಸಾರ್ವಜನಿಕ ಆಸ್ತಿಯ ಬಗ್ಗೆ ಈಗಿರುವ ಜನರ ನಿರ್ಲಕ್ಷ್ಯ ಸಹಿತ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯೊಳಗ ಊರಿನ ಮಧ್ಯದೊಳಗೆ ರಸ್ತೆ ಪಕ್ಕದಲ್ಲಿ ಅನೇಕ ಇಂಥ ಫೇಲ್ಡ್ ಬೋರ್ವೆಲ್ ನೋಡ್ತಾ ಇದ್ದೀವಿ ಯಾರು ಅದರ ಬಗ್ಗೆ ಲಕ್ಷ ವಹಿಸ್ತಾ ಇಲ್ಲ ಈಗ ಇಲ್ಲಿಯವರೆಗೆ ಘಟನೆ ನಡೆದಿದ್ದಲ್ಲ ಘಟನೆ ನಂತರ ಎಲ್ಲರಿಗೂ ಸಹಿತ ಇವತ್ತು ಎಚ್ಚರ ಬಂದಿದೆ ಅದರಲ್ಲೂ ವಿಶೇಷವಾಗಿ ಇದೇನು ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಂತ ಘಟನೆ ನಂತರ ಬಾಗಲಕೋಟೆಯಲ್ಲಿ ಇರ್ತಕ್ಕಂತ ಎಲ್ಲ ಸರ್ಕಾರಿ ಬೋರ್ವೆಲ್ಗಳು ಆ ಡಿ ಪಿ ಆರ್ ಇಲಾಖೆ ಮುಖಾಂತ್ರ ಏನೇನು ಬೋರ್ವೆಲ್ ಡ್ರಿಲ್ ಮಾಡಿದ್ರು ಫೇಲ್ಡ್ ಬೋರ್ವೆಲ್ಗಳನ್ನು ಈಗಾಗಲೇ ಅಧಿಕಾರಿಗಳು ಮುಚ್ಚಿದ ಮುಚ್ಚಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಈಗ ಇನ್ನೂ ಸಹಿತ ಏನಾದರೂ ಇವತ್ತು ಅನೇಕ ಎಸ್ ಸಿ ಎಸ್ ಟಿ ಇರ್ಬೋದು ಅನೇಕ ಯೋಜನೆಗಳ ಮುಖಾಂತರ ಪ್ರೈವೇಟ್ ಭೂಮಿಯಲ್ಲಿ ಸಹಿತ ಬೋರ್ ಬೋರ್ ಹೊಡಿ ಹೊಡಿತಾರ ಸರ್ಕಾರಿ ಅಧಿಕಾರಿಗಳು ಡ್ರಿಲ್ಲಿಂಗ್ ಏಜೆನ್ಸಿಯವ್ರು ಹೊಡಿತಾರ ಗ್ಯಾಸ್ ಥ್ಯಾಂಕ್ ಯು ಫೇಲ್ ಆದ ನಂತರ ಅವ್ನ ಮುಚ್ಚೋದಿಲ್ಲ ಎಸ್ 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 ಥ್ಯಾಂಕ್ ಯು ಖಂಡಿತವಾಗಲೂ ನಿಮ್ಮ ಹತ್ರ ಇನ್ನಷ್ಟು ಹೆಚ್ಚಿನ ಮಾತುಗಳನ್ನು ಅಂದರೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಒಂಬತ್ತು ಗಂಟೆ ಪ್ರೈಮ್ ನ್ಯೂಸ್ನಲ್ಲಿ ಎಸ್ ಕೊನೆಯದಾಗಿ ನಾನು ಹೇಳ್ತಾ ಇರುವಂಥದ್ದು ಇಂಥ ಒಂದು ಹೊಸ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ್ದೀವಿ ಕೇವಲ ನೂರು ಇನ್ನೂರು ಪ್ರಶ್ನೆ ಅಲ್ಲ ಎಷ್ಟೆಲ್ಲ ಇದೆ ಲಕ್ಷಾಂತರ ಲಕ್ಷಾಂತರ ಇಂಥ ಓಪನ್ ಕೊಳವೆ ಬಾವಿಗಳಿದೆ ಅವುಗಳು ಆದಷ್ಟು ಬೇಗ ಸರ್ಕಾರಕ್ಕೂ ಆಶ್ಚರ್ಯ ಆಗಬೇಕು ಆ ರೀತಿಯಲ್ಲಿ ನಾವು ಕೂಡ ಸಮಟೈಮ್ಸ್ ನಡ್ಕೋಬೇಕಾಗತ್ತೆ ಅದರ ಅರ್ಥ ಸರ್ಕಾರದ ಬಗ್ಗೆ ನಾವು ಸಾಫ್ಟ್ ಕಾರ್ನರ್ ಆಗಿರ್ತೀವಿ ಅಂತಲ್ಲ ಮೀಡಿಯಾ ಯಾವತ್ತೂ ಕೂಡ ಆ್ಯಂಟಿ ಎಸ್ಟ್ಯಾಬ್ಲಿಷ್ಮೆಂಟ್ ಆಗಿಯೇ ಇರಬೇಕು ಒಂದು ವಾಚ್ ಡಾಗ್ ಯಾವತ್ತೂ ಕೂಡ ಮೀಡಿಯಾ ಅದು ಏನು ಕಾವಲು ನಾಯಿ ಥರನೇ ಇರಬೇಕಾಗತ್ತೆ ಆಡಳಿತ ಪಕ್ಷದ ಸದಸ್ಯರಾಗಿರ್ಬೋದು ಅದು ಅವ್ರಿಗೂ ಭಾವ ಅವ್ರಿಗೂ ಗೊತ್ತಿದೆ ಆದರೆ ಇಂಥ ಕೆಲವು ಸೂಕ್ಷ್ಮ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಕೈ ಜೋಡಿಸಿದರೆ ಎಂಥ ಕೆಲಸಗಳನ್ನು ಕೂಡ ಮಾಡ್ಬೋದು ಹಾಗೆಯೇ ನಾಳೆ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರು ಒಂದು ಮಾಹಿತಿ ಕೊಟ್ಟ ಹಾಗೆ ಎಲ್ಲ ಈಗ ಈಗ ಐನೂರೈವತ್ತು ಶಾಖೆಗಳು ಕೂಡ ಮಾಹಿತಿ ಹೋಗಿದೆ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿರುವಂತಹ ಆ ಕೊಳವೆ ಓಪನ್ ಕೊಳವೆ ವಿಭಾಗಗಳನ್ನು ಪತ್ತೆ ಹಚ್ಚಬೇಕು ಆ ಕೆಲಸಗಳಾಗಬೇಕು ಅನ್ನೋಂಥದ್ದು ಚಂದ್ರಪ್ಪ ಅವರು ಕೂಡ ಇದ್ದರೆ ಚಂದ್ರಪ್ಪ ಅವರು ಬೆಂಗಳೂರು ನಗರ ಅಧ್ಯಕ್ಷರು ಸೊ ಅವರು ಕೂಡ ಅದರ ನೇತೃತ್ವವನ್ನು ನಾಳೆ ವಹಿಸ್ತಾರೆ ಜೊತೆಗೆ ಎಲ್ಲೆಲ್ಲಿ ಈ ಕೆಲಸಗಳನ್ನು ಯಾವ ಸಂಘಟನೆ ಮಾಡುತ್ತೆ ಜಯ ಕರ್ನಾಟಕ ಸಂಘಟನೆ ಮಾಡಿದ್ರೆ ಖಂಡಿತವಾಗ್ಲು ಅದನ್ನು ಕೂಡ ನಾವು ಶೂಟ್ ಮಾಡಿ ನಾಳೆ ಪ್ರಚಾರ ಮಾಡಿ ತೋರಿಸ್ತೀವಿ ಅದನ್ನು ಮಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಬರೀ ಜಯ ಕರ್ನಾಟಕ ಅಲ್ಲ ಕೆಲವು ಕಡೆ ಜಯ ಕರ್ನಾಟಕ ಇಲ್ಲದ ಕಡೆನೂ ಸಂಘ ಸಂಸ್ಥೆಗಳು ಇರ್ತವೆ ಬಹುಶಃ ನಮ್ಮ ನಾವು ಮಾಡಿದಂತ ಈ ಪುಣ್ಯದ ಕೆಲಸವನ್ನು ಈ ರಾಜ್ಯಕ್ಕೆ ಬಿತ್ತರಿಸ್ತಾರೆ ಅಂತ ಹೇಳುವ ಒಂದು ವ್ಯವಸ್ಥೆ ಬಂದ್ರೆ ಅದು ಬಹಳ ಸಕ್ಸಸ್ ಆಗಿದೆ ಜಯ ಕರ್ನಾಟಕ ಸಂಘಟನೆ ಆ ವಿಚಾರದಲ್ಲಿ ಮೇಲ್ಪಂಕ್ತಿ ಹಾಕಿರ್ಲಿ ಮೇಲ್ಪಂಕ್ತಿ ಹಾಕ್ಲಿ ನಾಳೆ ಅದರ ಜೊತೆಗೆ ಅದನ್ನು ಫಾಲೋ ಮಾಡುತ್ತಾ ಹಲವಾರು ಸಂಘಟನೆಗಳು ಬರಲಿ ಯು ವೆರಿ ಮಚ್ ಇವತ್ತು ಎಸ್ ವೀಕ್ಷಕರೇ ಇವತ್ತೊಂದು ಐ ತಿಂಕ್ ಗೀತಾ ಮೇಡಮ್ ಅಂಡ್ ಮೈದಿನ ಬಾಬು ಅವರ ಚಂದ್ರಪ್ಪ ಅವರೇ ಒಂದು ವಿಶೇಷ ರೀತಿಯ ಒಂದು ಚರ್ಚೆಯನ್ನು ನಾವು ಇವತ್ತು ಮಾಡಿದ್ವಿ ಅನ್ನುವಂಥದ್ದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕೇವಲ ಕುಕ್ಷರ ಸಂದೇಶ ಅಲ್ಲ ಅದು ನಿಜವಾಗ್ಲು ಯಾಕಂದ್ರೆ ಆ ಕೆಲಸಗಳಲ್ಲಿ ಆಗ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಆಗಿದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದ ನಾಳೆ ಇದೇ ಸಮಯಕ್ಕೆ ಬಿಗ್ ಡಿಬೇಟ್ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಗುಡ್ ನೈಟ್